ನಮ್ಮನ್ನು ನಾವು ಅರ್ಥ ಮಾಡ್ಕೊಂಡ ಮೇಲೆ ನಮಗೆ ಜಗತ್ತನ್ನ ಕಾವ್ಯವಾಗಿ ನೋಡೋ ಸ್ಥಿತಿ ಬಂದ್ಬಿಡುತ್ತೆ. ನಮಗೆ ಕಲೆ ಬೇಕಾಗೋಲ್ಲ. ಪರಮಾತ್ಮನ ಕಲೆಯಾದ ಜಗತ್ತೇ ದೇವಸ್ಯ ಪಶ್ಯ ಕಾವ್ಯಂನ ಮಮಾರನ ಜೀರ್ಯತಿ, ಅದೇ ಸಾಕಾಗ್ಬಿಡುತ್ತೆ. ನಾರಾಯಣ ಭಟ್ ತಿರುಗಿ ಹಾಗಾಯ್ತು, ಬನ್ನಿ ನಮ್ಮ ಪ್ರಯೋಗಗಳನ್ನು ನೋಡಿ ಅಂತ ಚಾಕ್ಯಾರ್ಗಳು ಕರೆದರೆ ಅವನು ಹೇಳಿದ, ಕೇರಳದ ಮಹಾಕವಿ, ಸಂಸ್ಕೃತ ಕವಿ ಮತ್ತೆ ವ್ಯಾಕರಣ ವಿದ್ವಾಂಸ ಎಲ್ಲ ಆಗಿದ್ದು 15ನೇ ಶತಮಾನದವನು, ಇಲ್ಲ ನನಗೀಗ ಜಗತ್ ಕಾವ್ಯವನ್ನೇ ನೋಡ್ತಾ ಸಂತೋಷ ಪಡ್ತಾ ಇದ್ದೀನಿ, ಬೇರೆ ಒಂದು ಕಾವ್ಯ ಬೇಕಾಗಿಲ್ಲ ಅಂತ. ಹೀಗಾಗಿ ವಿ ಹ್ಯಾವ್ ಎಕ್ಸಾಸ್ಟೆಡ್ ದಿ ರೈಟರ್ ಅಂದರೆ ಇನ್ನು ಮುಗಿಯಿತು ಅಂತ ಅರ್ಥ. ಆದರೆ ವ್ಯಾಸ ವಾಲ್ಮೀಕಿಗಳು ಇವತ್ತೂ ಕೂಡ ಇನ್ನೂ ಹೊಸಸ್ತು ತೋರಿಸ್ತಾ ಇದ್ದಾರೆ. ನನ್ನೆ ಮೊನ್ನೆ ನೋಡಿದಾಗಲೂ ಕಾಳಿದಾಸ ನನಗೆ ಹೊಸಬ ಅನಿಸ್ತಾನೆ. ಭೈರಪ್ಪನವರ ಕಾದಂಬರಿಗಳನ್ನ ಜಿದ್ದುಗಟ್ಟಿ ಅರ್ಜುನ್ ಓದ್ತಾ ಇದ್ದಿದ್ದು, ನಾನು ಓದ್ತಾ ಇದ್ದು, ಮಾತಾಡ್ಕೋತಿದ್ವಿ, ಬಿಟ್ಕೊಡ್ತಾ ಇರಲಿಲ್ಲ ಯಾರು ಯಾವ ಕಾದಂಬರಿ ಓದೋದು ಅಂತ. ಏಕೆಂದ್ರೆ ಪ್ರತಿಪಕ್ಷದಲ್ಲಿರೋದಲ್ವ, ಇನ್ನೇನು ಕೆಲಸ ಮಾಡೋಕ್ಕಾಗ್ತಿರ್ಲಿಲ್ಲ. ಪದ್ಯಪಾಲದ ಪದ್ಯಗಳ ವಿಮರ್ಶೆ ಕೂಡ ನಂಗೆ ಮಾಡೋಕ್ಕಾಗಲಿಲ್ಲ. ಆ ಮಟ್ಟದಲ್ಲಿ ಎನ್ಗ್ರಾಸಿಂಗ್, ಅಬ್ಸಾರ್ಬಿಂಗ್ ಆಗಿದ್ದು, ಅಯ್ಯೋ ಇದು ನೋಡಿರ್ಲಿಲ್ವೇ, ಇದು ಹೊಸದಲ್ವ, ಇದು ಗಮನಿಸ್ಲಿಲ್ವಲ್ಲ ಅನಿಸ್ತಾ ಇತ್ತು. ಮಹಾಕವಿಗಳ, ಮಹಾ ಲೇಖಕರ ಮನಸ್ಸನ್ನು ಪೂರ್ತಿಯಾಗಿ ಹೋಗ್ಬಿಡೋಕ್ಕೆ ಆಗೋಲ್ಲ, ಅದು ಖೇದ ಇಲ್ಲ. ಇನ್ನು ಬದುಕಲ್ಲಿ ನಮಗೆ ಸ್ವಾರಸ್ಯ ಉಳಿದಿದೆ, ಜಗತ್ತು ನಮಗೆ ಬೇಕಾಗಿದೆ ಅಂತ ತೋರಿಸುತ್ತೆ. ಎರಡು ಪ್ರಶ್ನೆಗಳನ್ನು ಒಂದರೊಳಗೆ ಕೇಳಿದ್ದಾರೆ. ನಾನು ಮಾಮೂಲಿ ಅವಧಾನಗಳಲ್ಲಿ ಹೀಗೆ ಪದ್ಯ ಓದಿದರೆ ಅದು ಬರೆದ ಮೂಲ ಕವಿ ಯಾರು ಅಂತ ಹೇಳ್ತದೆ, ಕುಮಾರವ್ಯಾಸ ಭಾರತದ ಆದಿಪರ್ವದಲ್ಲಿ ಪಾಂಡು ವಿಯೋಗ ಸಂದರ್ಭದ ವಸಂತ ಋತುವಿನ ವರ್ಣನೆ ಪದ್ಯ. ಇನ್ನೂ ಕರೆಕ್ಟಾಗಿ ಪೇಜ್ ನಂಬರು ಮೊದಲುಕೊಂಡು ಹೇಳೋ ಅಷ್ಟು ಶಕ್ತಿ ನನಗಿಲ್ಲ. ಅಲ್ಲಿ ಮೇಲೆ ಬಲಗಡೆ ಕಾಲದಲ್ಲಿ ಮೇಲಿಂದ ಎರಡನೇ ಪದ್ಯ,
ಅದಕ್ಕೆ ಮುನ್ನ ಅದಕ್ಕಿಂತ ಒಂದು ಪದ್ಯ ಮುನ್ನ ಯೋಗಿ ಗೆತ್ತಿದ ಖಡ್ಗಧಾರವಿ ಯೋಗಿ ಗೆತ್ತಿದ ಸಬಳ ವಿರಾಗಿಗಳ ಹೆಡತಲೆಯ ದಡಿ ಅವೆಲ್ಲ ಬರ್ತದೆ. ಅದ್ಭುತವಾದ ವಸಂತ ಋತುವಿನ ವರ್ಣನೆ. ಆದರೆ ಇದನ್ನು ಜವರಾಯಿ ಪಾರ್ವತಿ ತನ್ನಲ್ಲಿ ಹಾಡ್ತಕ್ಕಂಥದ್ದು ನೆಲೆ ಕಾದಂಬರಿಯಲ್ಲಿ ಅದನ್ನು ಡೈರಿ ಒಳಗೆ ಬರ್ಕೊಂಡಿರ್ತಾನೆ, ಕಾಳಪ್ಪ ಬರ್ತಾನೆ. ಇಲ್ಲಿ ನೆಲೆ ಕಾದಂಬರಿ ತುಂಬ ಅದ್ಭುತವಾದ ವಿಶಿಷ್ಟವಾದ ಒಂದು ಸಣ್ಣದಾದರೂ ಸಾರವತ್ತಾದ ಭೈರಪ್ಪನವರ ಕೃತಿ. ಪರ್ವಾನ ಬರೆದ ಮೇಲೆ ಒಂದು ಸಂದರ್ಶನದಲ್ಲಿ ಭೈರಪ್ಪನವರು ಹೇಳಿದ್ರು, ಅದು ಮುದ್ರಿತವಾಗಿದೆಯೋ ಇಲ್ಲ ಗೊತ್ತಿಲ್ಲ, ಈಗ ನನ್ನ ಮನಸ್ಸಿನಲ್ಲಿ ಸಾವು ತುಂಬ ತುಂಬಿಕೊಂಡಿದೆ ಅಂತ ಅವರು ಕರೀತಾರೆ. ಮಹಾಭಾರತವನ್ನು ಓದಿದ ಮೇಲೆ ಬರುವ ಮುಖ್ಯ ರಸ ನಿರ್ವೇದ, ವಿರಕ್ತಿ, ಅವರ ಸ್ಥಾಯಿ ಭಾವವೇ ಅದು. ಹಾಗಾಗಿ ಆ ಜವರಾಯಿ, ಜವರಾಯ ಅಂದರೆ ಯಮಧರ್ಮ, ಜವ ಅಂದರೆ ಯಮ, ಕಾಲ ಕಾಳಪ್ಪ, ಅವರ ಪಾತ್ರಗಳಿಗೆ ಹೆಸರಿಟ್ಟಾದರೂ ಕೂಡ ಎಷ್ಟು ಧ್ವನಿಶೀಲವಾಗಿರ್ತದೆ ಅಂತ ಅನ್ನೋದನ್ನು ನೋಡ್ಬೋದು. ಒಂದು ಕಡೆ ಮೃತ್ಯು, ಮೃತ್ಯುವನ್ನು ಲೆಕ್ಕಾಚಾರ ಮಾಡೋದು ಕಾಲ, ಹೀಗೆ ಜವರಾಯಿಯ ಸಾವು, ಕಾಳಪ್ಪ ಅದರ ಬಗ್ಗೆ ಯೋಚನೆ ಮಾಡೋದು. ಅಂದರೆ ಕಾಲ ಮೃತ್ಯುಗಳೇ ತಮ್ಮ ಸ್ವರೂಪಗಳನ್ನು ಕುರಿತು ಯೋಚನೆ ಮಾಡ್ತಕ್ಕಂಥದ್ದು ಅನ್ನುವಂತೆ ಬರುತ್ತದೆ. ಅದರ ಮಧ್ಯದಲ್ಲಿ ಬರತಕ್ಕಂಥ ಪಾರ್ವತಿ ಮೃತ್ಯುಂಜಯನ ಪತ್ನಿ, ಗಂಡ ವಿಷ ಕುಡಿದಾಗಲೂ ಬದುಕದ, ಅದಕ್ಕೆ ಕಾರಣ ಶಂಕರರು ಹೇಳ್ತಾರೆ, ತವ ಜನನಿ ತಾಟಂಕ ಮಹಿಮಾ ಅಂತ, ಅಮ್ಮ ನಿನ್ನ ಓಲೆ ಭಾಗ್ಯ ದೊಡ್ಡದು, ಅದಕ್ಕೆ ನಿನ್ನ ಗಂಡ ವಿಷ ಕುಡಿದ್ರು ಬದುಕಿದ್ದಾನೆ ಅಂತ. ಅಲ್ಲಿ ಪಾರ್ವತಿ ಅಂತ ಅತ್ಯದ್ಭುತವಾದ ಫೆಮಿನಿಸ್ಟ್ ಯಾವ ಫೆಮಿನಿಸ್ಟ್ ಕಾದಂಬರಿಗಳಲ್ಲೂ ಬರೋದೇ. ನಾನು ಮಾತ್ರ ಶ್ರೀ ಶಾಂತಕುಮಾರಿಯವರು ಅನೇಕ ಸಂದರ್ಭಗಳಲ್ಲಿ ಮಾತಾಡ್ಕೊಂಡಿದ್ದೀವಿ, ಪಾರ್ವತಿಯನ್ನು ಕುರಿತು ಈ ದೊಡ್ಡ ಅಧ್ಯಯನವೇ ನಡೆದಿಲ್ವಲ್ಲ ಅಂತ ಹೇಳಿಬಿಟ್ಟಿದ್ದೀನಿ. ಈಚಿನ ದಶಕಗಳಲ್ಲಿ ಗಂಡ ಅನ್ನುವ ಹಂಗಿಲ್ಲದೆ ಗಂಡೊಬ್ಬ ಸಾಕು ವೀರ್ಯದಾನ ಮಾಡೋಕ್ಕೆ, ಸಂತಾನ ಒಂದಿದ್ರೆ ಸಾಕು ಅಂತ ಹೇಳುವ ಯಾವುದೇ ರೀತಿಯಲ್ಲಿ ಭೈರಪ್ಪನವರು ಪಾರ್ವತಿಯನ್ನ ಜಡ್ಜ್ಮೆಂಟ್ ಆಗಿ ಮಾಡೋದಿಲ್ಲ. ಸಾಮಾನ್ಯ ಹೇಳಿದ್ರೆ ಕಾಂತಿಗೆ ಹಾಗೆ ಮಾಡಿದ್ರು, ಪತ್ನಿಯನಿಗೆ ಹೀಗೆ ಮಾಡಿದ್ರು, ಇಳಾಗಿ ಹೀಗೆ ಮಾಡಿದ್ರು, ಮಂಗಳಿಗೆ ಹೀಗೆ ಮಾಡಿದ್ರು ಅಂತ. ಅದು ಪಾರ್ವತಿಗೆ ಯಾಕೆ ಮಾಡಲಿಲ್ಲ? ಆ ಪಾತ್ರ ಆಗಿತ್ತು, ಅದರ ಅಂತರಂಗ ಸ್ಥೈರ್ಯ ಆಗಿತ್ತು, ಅಷ್ಟೇ, ಇನ್ನೇನಿಲ್ಲ. ಪಾತ್ರಕ್ಕೆ ತಕ್ಕಂತೆ, ಆ ಪಾತ್ರದ ಪಾತ್ರಕ್ಕೆ ತಕ್ಕಂತೆ ನೀರೋ ಹಾಲು ಒಯ್ಯಬೇಕು. ಯಾಕಂದ್ರೆ ನೀವು ಒಂದು ಬಕೆಟ್ ಸುರಿಲಿಲ್ಲ ಒಂದು ಬಾಟ್ಲಿಗೆ ಅಂತಂದರೆ ಆಗೋಲ್ಲ, ಚೆಲ್ಲು ಹೋಗುತ್ತೆ ಅಷ್ಟೇ. ಆ ಅರ್ಥದಲ್ಲಿ ನೋಡಿದಾಗ ಪಾರ್ವತಿ ರಸಿಕಳು, ಜೊತೆಗೆ ತನ್ನದಾದ ಮನೋಧರ್ಮವನ್ನು ಹೊಂದಿದವಳು. ಜವರಾಯಿಗೆ ತನ್ನ ಹೆಂಡತಿಯಿಂದ ಸಿಗದೇ ಇದ್ದಂಥ ರಾಸಿಕ್ಯ, ಕಲಾ ಸ್ವಾರಸ್ಯ, ಕಂಪ್ಯಾನಿಯನ್ಶಿಪ್ ಅನ್ನೋದು ಅಲ್ಲಿ ಬೇಕಾಯಿತು. ಲಿವಿಂಗ್ ಟುಗೆದರನ್ನು ಒಂದು ಸ್ವಲ್ಪವೂ ಕಳಂಕ ಇಲ್ಲದೆ ಚಿತ್ರಿಸಿದ್ದಾರೆ. ಲಿವಿಂಗ್ ಟುಗೆದರ್ ಅನ್ನೋ ಶಬ್ದವೇ ಜಗತ್ತಿಗೆ ಪರಿಚಿತವಾಗಿರಲಿಲ್ಲ, ಅಟ್ಲೀಸ್ಟ್ ನಮ್ಮ ಭಾರತೀಯ ಜಗತ್ತಿಗೆ. ಆಗ ಅವರು 77-78 ಆಸ್ಪಾಸ್ನಲ್ಲಿ ಅದನ್ನು ಬರೆದಿದ್ದಿರಬೇಕು. ಆ ಸಂದರ್ಭದಲ್ಲಿ ಅವರಿಗೆ ಹಾಗೆ ಕಂಡಿದೆ ಅಂತಂದರೆ ಕುಮಾರವ್ಯಾಸ ಭಾರತ ಓದ್ಕೊಳ್ಳೋವಾಗ ಒಂದು ಬೇಕು, ಅಂದರೆ ಯಾವುದಾದ್ರೂ ಒಂದು ಶೇರ್ ಮಾಡ್ಕೊಳ್ಳೋವಾಗ ಒಬ್ಬರು ಇರಬೇಕು ಅಂತ. ಉಪನಿಷತ್ತು ಅದೇ ಹೇಳುತ್ತೆ, ಬ್ರಹ್ಮವಸ್ತುವಿಗೆ ಒಂಟಿಯಾಗಿದ್ದು ಬೇಸರವಾಯಿತು. ಏಕಾಕಿ ನರಮತೆ ಬಹುಶ್ಯಾಂ ಪ್ರಜಾ ಏಯೇತಿ, ನಾನು ಒಂಟಿಯಾಗಿದ್ದರೆ ಸ್ವಾರಸ್ಯ ಇರೋಲ್ಲ, ಅನೇಕವಾಗುತ್ತೀನಿ ಅಂತ ಆದದ್ದು. ಅಂದರೆ ತನಗೊಂದು ಎಂಟರ್ಟೈನ್ಮೆಂಟ್ ಬೇಕು, ಒಂದು ರೆಸಿಪ್ರಿಕೇಷನ್ ಬೇಕು ಅಂತ ಆಗ ಕುಮಾರವ್ಯಾಸ ಭಾರತವನ್ನು ಓದ್ಕೊಳ್ತಾ ಇರ್ತಾನೆ. ಒಂದು ಸಣ್ಣ ವ್ಯತ್ಯಾಸ, ಅದು ಕರ್ನಾಟಕ ರಾಗಗಳಲ್ಲಾಗಿದ್ದು ಇದು ಹಿಂದೂಸ್ತಾನಿ ರಾಗದಲ್ಲಾಗಿದೆ. ಅಷ್ಟು ಬಿಟ್ಟರೆ ಅದ್ಭುತವಾದ ವಾಚನ. ಇನ್ನು ನಾವು ಎರಡನೇ ಆವರ್ತಕ್ಕೆ ಬರುತ್ತೀವಿ. ಅಂಚು ಕಾದಂಬರಿಯ ದರ್ಶನವನ್ನು ಕಂದಪದ್ಯದಲ್ಲಿ ಕೊಡಬೇಕು ಅಂತಾಗಿತ್ತು. ಮೊದಲು ಹೇಳಿಬಿಡ್ತೀನಿ, ಸಾವೇ ಬಾರಂ ಬರ್ಗಂ ಅಂತ ಹೇಳಿದ್ದೆ, ಬನ್ನಿ ಕೊಡಿ. ಧರ್ಮಶ್ರೀಯಿಂದ ಮೊದಲುಗೊಂಡು ಅವರ ಮೊದಲನೇ ಕಾದಂಬರಿ ಯಾವುದು? ಬೆಳಕು ಮೂಡಿತು ಭೀಮಕಾಯ ಅವರ ಮೊದಲನೇ ಕಾದಂಬರಿ. ಧರ್ಮಶ್ರೀಯಿಂದ ಮೊದಲುಗೊಂಡು ಅಂತ ನೀವು ಹೇಳಿದ್ರಿ. ಧರ್ಮಶ್ರೀಯಿಂದ ಧರ್ಮಶ್ರೀನೇ ಮೊದಲನೇ ಮನೆ ಬೇಕಾ? ಒಂದು ಎಲ್ಲಿದೆಯಾ? ಮೂರನೇ ಸಾಲಿನ ಮೊದಲನೇ ಮನೆ ಇದೆ. ಹೌದಾ? ಈಗ ಲಿವಿಂಗ್ ಟುಗೆದರ್ ಇತ್ಯಾದಿ ಅಂತ ಹೊಸ ವಿಷಯಗಳನ್ನು ತಿಳಿಸ್ಕೊಟ್ರಿ. ಈಗ ಕಾಳಪ್ಪನವರು ಬಗ್ಗೆ ಒಂದು ಅವ್ರ ಯೋಚನೆ ಬಗ್ಗೆ ಹೇಳಿದ್ರಿ. ನಂದು ಅವ್ರದ್ದೊಂದು ಇದೇ ವಿಷಯದ ಬಗ್ಗೆ ಇದೆ, ಬರೆಸಿಕೊಳ್ಳಬೇಕೆಂದು ಹೆಣಗಿದರೆ ದೂರ ಹೋಗುತ್ತದೆ, ಉಪೇಕ್ಷೆ ಮಾಡಿದರೆ ಬರುವ ಸಂಭವ ಹೆಚ್ಚು, ನಿದ್ದೆ ಮತ್ತು ಪ್ರೇಮ ಎರಡು ಅಂತ ಕಾಳಪ್ಪ ಯೋಚಿಸ್ತಿರ್ತಾರೆ. ನಿಮಗೆ ಪ್ರೇಮ ಉಪೇಕ್ಷೆ ವಿಷಯವೋ ಅಥವಾ ಬರ್ಸ್ಕೋಬೇಕು ಅಂತ ಹೆಣಗಿದ ವಿಷಯವೋ? ಯಾಕಂದ್ರೆ ನಿಮಗೆ ದೊರೆತಿಲ್ಲವಲ್ಲ. ಅಲ್ಲ, ಪ್ರೇಮ ಅಂದರೆ ಪ್ರತಿಸ್ಪಂದನ ಅಂತ. ನಾನು ಕಡಿಮೆ ಕಡಿಮೆ ಅಂದರೆ 1000 ಅವಧಾನ ಮಾಡಿದ್ದೀನಿ, 1000 ಏಕವ್ಯಕ್ತಿ ಯಕ್ಷಗಾನ, 1000ಕ್ಕೂ ಹೆಚ್ಚು ಕಾವ್ಯಚಿತ್ರ, 1000 ಭಾಷಣಗಳು, ಇದೆಲ್ಲ ಪ್ರತಿಸ್ಪಂದನ ಜನರಿಂದ ಬೇಕು ಅಂತ ಮಾಡ್ತಾ ಇರೋದು ಸ್ವಾಮಿ.
ಯಾರು ಜನ ಎದ್ದೋಗ್ಬಿಟ್ಟು ನನ್ನ ಪಾಡಿಗೆ ನಾನು ಏನು ಅವಧಾನ ಮಾಡಲಿ. ಹೀಗಾಗಿ ಇಷ್ಟು ಜನ ಪ್ರೇಮ ಪ್ರೀತಿ ಸಿಕ್ಕಿದೆ. ಅದರಿಂದಾಗಿ ಪ್ರೇಮ ಅಂತಂದರೆ ರೊಮ್ಯಾಂಟಿಕ್ ಲವ್ ಅಂತ ಏನು ಬೇಕಾಗಿಲ್ಲ, ಲವ್ ಅಷ್ಟು ಸಾಕು, ಒಂದು ಬದುಕಿದ್ದು ಸಾಕು. ಈಗ ನಿಷೇಧಾಕ್ಷರದ ಕಡೆ ಹೋಗುವ ಮುನ್ನ ಒಂದು ಅಂಶ ಹೇಳಬೇಕಾಗಿದ್ದಂದರೆ, ಇಡೀ ಈ ಕಾರ್ಯಕ್ರಮ ಭೈರಪ್ಪನವರ ಕಾದಂಬರಿ ಓದುಗರು ಯಾರಿದ್ದಾರೆ ಅವರಿಗೆ ಆ ಕಾದಂಬರಿಗಳನ್ನು ಹೇಗೆ ನೋಡಬಹುದು ಅಂತ ಅನೌಪಚಾರಿಕವಾಗಿ ನಾನಾ ವಿಧವಾದ ವಿಕ್ಷೇಪಗಳ ಮಧ್ಯೆ ಯಾವುದೇ ಒಂದು ಪ್ಲ್ಯಾನ್ ಇಲ್ಲದೆ ಡಿಸಾರ್ಡರ್ಲಿ ಆಗಿ ಹೋಗುವಾಗಲೂ ಕೂಡ ಒಂದು ಆರ್ಡರ್ ಇರುತ್ತೆ ಮತ್ತು ಅದನ್ನು ಹೇಳಿಕೊಳ್ಳೋದು. ಇಲ್ಲಿ ಅನೇಕರು ಎಲ್ಲ ಕಾದಂಬರಿಗಳನ್ನು ಓದಿರ್ತಾರೆ, ಸುಮಾರು ಜನ ಹಲವು ಕಾದಂಬರಿಗಳು ಓದಿರ್ತೀರ. ನಿಮಗೆ ನಿಮ್ಮ ಜ್ಞಾಪಕಕ್ಕೆ ಹೋಗುವಂಥ ಈ ಅವಧಾನ ಒಂದು ಸ್ಪ್ರಿಂಗ್ ಬೋರ್ಡ್, ಭೈರಪ್ಪನವರ ಕಾದಂಬರಿ ಎನ್ನುವ ರಸ ಸರೋವರದಲ್ಲಿ ಧುಮುಕಿ ಈಜಾಡೋದಕ್ಕೆ ಅದೊಂದು ಸ್ಪ್ರಿಂಗ್ ಬೋರ್ಡ್ ಅಂತಲೇ ಹೊರತು ಮತ್ತಿನ್ಯಾವ ದೊಡ್ಡ ಉದ್ದೇಶವು ಇದಕ್ಕಿಂತ ಭಿನ್ನವಾದದ್ದಿಲ್ಲ. ಇದೇ ಒಂದು ದೊಡ್ಡ ಉದ್ದೇಶ ಅಂತ ಹೇಳಿ. ಈಗ ಹೇಳಿ, ಪ್ರಾಸಾಕ್ಷರ ಉಪಕಾರ ಇದೆ, ನೋವು ಅಂತ ಏನಾದ್ರು ಅನ್ಬೋದು, ನಕಾರಕ್ಕೆ ನಿಷೇಧ. ಸಾವೇ ಬಾರಂ ಬರ್ಗಂ ಭಾವ ನಕಾರಕ್ಕೆ ನಿಷೇಧ ಅಂದಾಗ ನನಗೊಂದು ಅನ್ನಿಸ್ತಿದ್ದಾರೆ, ಭೈರಪ್ಪನವರು ನಕಾರಾತ್ಮಕ ವ್ಯಕ್ತಿ, ಸಕಾರಾತ್ಮಕ ಅಲ್ಲ. ನಾನು ಪ್ರೂವ್ ಮಾಡ್ಕೊಂಡು ನೋಡಿ, ಅವರ ಕಾದಂಬರಿಗಳ ಹೆಸರನ್ನು ನೋಡಿ, ನಾಯಿನರು, ನಿರಾಕರಣ, ನೆಲೆ, ಅಷ್ಟೇ, ಅದೇ ತೋರಿಸುತ್ತೆ ನಕಾರಾತ್ಮಕ ವ್ಯಕ್ತಿ ಅಂತ. ಅವರು ಸಾಕ್ಷಿ ಇಲ್ಲ ಇದೆಯಲ್ಲ. ಹಾ, ನೋಡಿ ನೋಡಿ ನೋಡಿ, ನೀವು ಡಿಬೇಟರ್, ನೀವು ಚರ್ಚಾಪರ, ನೀವು ಒಕ್ಕಿಲಿ ಮಾಡ್ತಾರೆ. ಕಳೆದ ಅವಧಾನದಲ್ಲಿ ಬಂದಿದ್ದ ಪ್ರಚಕತ್ವದಲ್ಲಿ ಬಂದಿದ್ದ ಒಂದು ಇದನ್ನ ವಾಪಸ್ ಕೊಡ್ತಾ ಇದ್ದೀನಿ ನಾನು. ತಿಟ್ಟಿಟ್ಟೆ ಸಂತೋಷ, ಸಂತೋಷ. ಭಾವ ಅಂತ ಹೇಳಿದ್ರೆ ಭಾವದ ಅಂತ ಏನಾರು ಅನ್ಬೋದು, ದಕಾರ ನಿಶ ಪದ ಮುಗಿದಿದೆ, ನಿಷೇಧ ಇಲ್ಲ. ಬಾ ಬಾಳು ಅಂತ ಏನಾರು ಅನ್ಬೋದು, ಲಕಾರ ನಿಷೇಧ. ಅವಧಾನಗಳೇ ಈ ಬಾಯಿ ಆಯ್ತು ಇರಲಿ, ಬಾಯಿ ಬಾಯಿ. ಈ ಅಂಚು ಕಾದಂಬರಿಯಲ್ಲಿ ಸೋಮಶೇಖರ ಅಮೃತಾಳ ಮನೆಗೆ ಹೋಗ್ತಾನೆ. ಮೊದಲ ಸ್ಥಿತಿ ಹೋದಾಗ ನಾಯಿ ಬೊಗಳುತ್ತೆ, ಎರಡನೇ ಸ್ಥಿತಿ ಹೋದಾಗ ಬೊಗಳೋದಿಲ್ಲ. ಆ ಥರ ನೀವು ಹೋದಾಗ ನಾಯಿ ಬೊಗಳದೇ ಇರೋ ಮನೆ ಯಾವುದು? ನಾನು ಬೀದಿಲಿ ಹೋದಾಗಲೂ ಎಷ್ಟೋ ನಾಯಿಗಳು ಬೊಗಳುತ್ತೆ, ಏನು ಮಾಡಲಿ. ನಾನು ಗಜವೂ ಅಲ್ಲ, ನಂದು ಗಜ ಗಮನವೂ ಅಲ್ಲ, ಬರೀ ಮೂರಡಿಯ ಗಜ ಅಷ್ಟೆ. ಬಾಯಿ ಅಂತ ಹೇಳಿದ್ರೆ ಬಾಯಿ ಉಪ್ಪ ಅಂತ ಏನಾದ್ರು ಕಾರಣ ನಿಷೇಧ. ಭಾವಕ್ಕೆ ಬಾಯಿಲ್ಲ, ಮಕಾರ ನಿಷೇಧ. ಇಲ್ಲಮ್ಮಂತ ಮುಂದೇನಾದ್ರು ಮಕಾರ ನಿಷೇಧ. ದ ನಕಾರ ನಿಷೇಧ ಗೊತ್ತಿತ್ತು, ಇಲ್ಲಿ ಹಿಡಿತೀರಾ ಅಂತ. ಯತಿಸ್ಥಾನ ಬೇರೆ ಅಲ್ಲಿ ಬಂದಿದೆ. ಇಲ್ಲದಂತೆ ಸಾವೇ ಬಾರಿಂಬರ್ಗಂ ಭಾವಕ್ಕೆ ಬಾಯಿಲ್ಲದಿರ್ಪ ಅಂತ ಹೇಳೋಕ್ಕಾಗದೆ ಭಾವಕ್ಕೆ ಬಾಯಿಲ್ಲದಂತ ಅಂತ ಹೇಳಬೇಕು ಅಂತಿದ್ದೆ. ಇಲ್ಲಿ ಭಾವಕ್ಕೆ ಬಾಯಿಲ್ಲದ ಮೃಗೆ ಅವಧಾನಗಳೇ. ಈಗ ಕಂದಪದ್ಯದಲ್ಲಿ ಮೊದಲನೇ ಗಣ ಎರಡನೇ ಸಾಲಿನ ಮೊದಲನೇ ಮಧ್ಯದ ಗಣ ಜಗಳವಾಗುತ್ತೆ. ಇದು ನೋಡಿದಾಗ ನನಗೊಂದು ಅನ್ನಿಸ್ತಿದೆ, ನಾನು ಮೂರು ಪದ ಹೇಳ್ತೀನಿ, ಅನಂತ ಗಿರೀಶ. ಇನ್ನೊಂದ್ಸತಿ ಹೇಳ್ತೀನಿ, ಅನಂತ ಗಿರೀಶ ಗಣೇಶ. ಇವು ಮೂರು ಕೆಲಸಕ್ಕೆ ಬಾರದ ಜಗಳಗಳು ಖಂಡಿತವಾಗಿ, ಖಂಡಿತವಾಗಿ. ಯಾಕೆ ಗೊತ್ತೇ, ಮೊದಲೆರಡು ಹೆಸರು ಬಗ್ಗೆ ಹೇಳಲೇಬೇಕಾಗಿಲ್ಲ, ಕೊನೆ ಹೆಸರು ಭೈರಪ್ಪನವರ ಸಾಕ್ಷಿನಲ್ಲಿ ರಾಮಕೃಷ್ಣಯ್ಯನ ಮಗ ಸುಕನ್ಯಾ ರಾಮಕೃಷ್ಣಯ್ಯ ಇಬ್ಬರು ಮಗ ಗಣೇಶ ಬರ್ತಾನೆ, ಅವನು ಮುಂದೊಬ್ಬ ಮಂಜಯ್ಯ ಆಗ್ತಾನೆ ಅಂತ ಗೊತ್ತಾಗುತ್ತೆ. ಹಾಗಾಗಿ ಕೆಲಸಕ್ಕೆ ಬಾರದೇ ಇರುವುದು ಸಂದೇಹವೇ ಇಲ್ಲ, ನಿಷೇಧ ಏನಿಲ್ಲ. ಭಾವಕ್ಕೆ ಬಾಯಿಲ್ಲದ ಇಲ್ಲ ದರ್ಗೆ, ಭಾವಕ್ಕೆ ಬಾಯಿಲ್ಲದರ್ಗೆ ಪದ ಮುಗಿದಿದೆ. ಹಾಗಾಗಿ ಬಾಳ್ ಒಂದೇ ಬಾರಿ ಬಾಳೆ ತಂದ್ಬಿಟ್ರು, ಬಾಳ್ತೆ ಅಂತ ಏನಾದ್ರು ಮಾಡ್ಬೋದು, ತಕಾರ ನಿಷೇಧ. ಹೌದಾ, ಈಗ
ಒಂದು ಫ್ರೇಸ್ ಯೂಸ್ ಮಾಡ್ಬಿಡ್ತಾರೆ, ನನಗೆ ಅಷ್ಟು ಸರಿಗೆ ಬರೋದಿಲ್ಲ. ತೀರ್ಕೊಂಡವ್ರನ್ನೆಲ್ಲ ದಿವಂಗತರು ದಿವಂಗತರು ಅಂತ ಸಾರಾಸಗಟ ಹೇಳೋದು ಎಷ್ಟು ಸರಿ, ನರಕಂಗತರು ಅಂತ ನಾರೋ ಒಂದಿಬ್ರಿಗೆ ಹೇಳಬೇಕು. ಅದು ಸತ್ಯ ಮತ್ತು ಸೌಂದರ್ಯದ ಯಾವ ಒಂದು ಆಯಾಮ ಕೊಡುತ್ತಿದ್ರು? ಹೌದು, ನಿಜ. ಸತ್ಯ ಸೌಂದರ್ಯದ ಪ್ರಕಾರವಾಗಿ ನೋಡಿದ್ರೆ, ಸೌಂದರ್ಯದ ಪ್ರಕಾರ ನೋಡಿ ದಿವಂಗತರು ಅಂತಿದ್ದಾರೆ. ಆದರೆ ನೋಡಿ, ನಮ್ಮಲ್ಲಿ ನರಕಾನೂ ಮೇಲೆ ಇರ್ತಕ್ಕಂಥದ್ದು. ನೋಡಿ, ಬುದ್ಧಿಯಿಂದ ಇಂಥ ಕಾದಂಬರಿಗಳನ್ನು ನೋಡೋದು ನರಕಾನೇ ಅಲ್ಲ, ಹೃದಯಕ್ಕಿಂತ ಮೇಲಿರೋದಲ್ವ ಬುದ್ಧಿ. ಹಾಗಾಗಿ ಮೇಲುಗಡೆನೆ ನರಕ ಇರುತ್ತೆ ಅಂತ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಆಮೇಲೆ ನಮ್ಮ ಭೈರಪ್ಪನವರು ಚಿತ್ರಿಸಿರ್ತಕ್ಕಂಥ ನರಕ ಇದೆಯಲ್ಲ, ತುಂಬ ಚೆನ್ನಾಗಿರುವಂಥ ನರಕ. ಸಾಕ್ಷಿ ಆರಂಭದಲ್ಲೇ ಬರುತ್ತೆ, ನಿಯಂತ್ರವಿನ ನರಕ ಬರುತ್ತೆ. ನಮ್ಮ ಅಂತರಂಗದಲ್ಲೇ ನರಕ ಇದೆ, ಹಾಗಾಗಿ ನಮ್ಮ ಯೋಗ್ಯತೆಗೆ ತಕ್ಕಂತೆ ನಮ್ಮ ನರಕ ಇರುತ್ತೆ. ಭಾವಕ್ಕೆ ಬಾ ಇಲ್ಲದರ್ಗೆ ಬಾಳ್ ಬೆಳ್ ಬೆಳ್ಪು ಅಂತ ಏನಾರು ಹೇಳ್ಬೋದು, ಉಪಕಾರ ನಿಷೇಧ. ಮೈ ಬಾಳ್ ಬೆಳ್ ಮೈ ಭಾವಕ್ಕೆ ಬಾ ಇಲ್ಲದಿರ್ಪ ಬಾ ಇಲ್ಲದರ್ಗೆ ಬಾಳ್ ಬೆಳ್ ಮೈ. ಯಕಾರ ನಿಷೇಧ. ಅವಧಾನಗಳ ಕೇಳ್ಬೋದಾ? ಅಯ್ಯೋ, ಇಷ್ಟು ಏಕಾಗ್ರವಾಗ್ಬಿಟ್ರೆ ನೀವು ಕೇಳ್ಬಾರ್ದು, ನನ್ನ ಅವಧಾನ ಭಂಜನೆ ಮಾಡೋಕ್ಕಿರೋದಲ್ವಾ. ಈಗ ನಾಲ್ಕು ಒಂದು ನಾಲ್ಕು ವಿಷಯಗಳು ಹೇಳ್ತೀನಿ, ಯಾವುದರ ಸಂಭಾವ್ಯ ಹೆಚ್ಚು ಅಂತ ನೀವು ಹೇಳಬೇಕು, ಆಯ್ತಾ? ಗೃಹಭಂಗದ ಚೆನ್ನಿಗರಾಯರಲ್ಲಿ ಜವಾಬ್ದಾರಿ ಮೊದಲನೇ, ಆವರಣದ ಶಾಸ್ತ್ರಿಗಳಿಗೆ ಧರ್ಮ ಪ್ರಜ್ಞೆ ಎರಡನೇ, ಮಂಜೇನಲ್ಲಿ ಇಂದ್ರಿಯ ನಿಗ್ರಹ ಮೂರನೇ, ಖ್ವಾಜಾ ಜಹಾನ ಮಗನ ಮುಂಜಿ ನಾಲ್ಕು. ಅದರ ಸಂಭಾವ್ಯ ಹೆಚ್ಚು ಖ್ವಾಜಾ ಜಹಾನನ ಮುಂಜಿಯೇ ಹೆಚ್ಚಿನ ಸಂಭಾವ್ಯ, ಮಗನ ಮುಂಜಿನೇ. ಯಾಕೆ ಅಂದರೆ, ಗಂಭೀರವಾಗಿ ನಾನು ಹೇಳ್ತಾ ಇದ್ದೀನಿ, ಭೈರಪ್ಪನವರ ಕಾದಂಬರಿಗಳಲ್ಲಿ ನೋಡಿದಾಗ ನಮಗೆ ಪ್ರತಿಯೊಂದರೊಳಗೂ ಕಾಣಿಸ್ತಾ ಬರುವಂಥದ್ದೇ ಅಂದರೆ, ಹುಟ್ಟು ಎಲ್ಲಿಂದಾದರೂ ಪರವಾಗಿಲ್ಲ, ವ್ಯಕ್ತಿ ವಿಕಾಸ ಸರಿಯಾಗಬೇಕು ಅಂತ. ಹಾಗಾಗಿಯೇ ಸಾರ್ಥದಲ್ಲಿ ಕಟ್ಟ ಕಡೆಗೆ ಚಂದ್ರಿಕೆ ಮತ್ತು ನಾಗಭಟ್ಟರಿಗೆ ಅವರ ಯೋಗ ಗುರು ಹೇಳ್ತಾರೆ, ಯಾವುದೋ ಒಂದು ಅತ್ಯಾಚಾರಿಯಿಂದ ಸಂತಾನ ಆಯಿತು ಅಂತ ಬೇಸರ ಪಟ್ಟುಕೊಳ್ಬೇಡ, ಅದನ್ನು ಇಳಿಸ್ಕೊಳ್ಬೇಕು ಅಂತ ನೋಡಬೇಡ, ಅದಕ್ಕೆ ಸಂಸ್ಕಾರವನ್ನು ಕೊಡು ಅಂತ. ಸತ್ಯಕಾಮ ಜಾಬಾಲ ಮಹಿದಾಸ ಐತರೇಯ ಇಂಥ ಋಗ್ವೇದದ ಮತ್ತು ಉಪನಿಷತ್ತುಗಳ ತ್ರಷ್ಟಾರರು ಯಾರಿದ್ದಾರೆ ಅವರ ಬಗ್ಗೆ ತೋರಿಸ್ತಕ್ಕಂಥದ್ದು, ಮತ್ತು ಸನಾತನ ಧರ್ಮದ ರೀತಿಯೂ ಅದೇನೆ ಅಂತ. ಅದರಿಂದಲೇ ಅವನು ಖ್ವಾಜಾ ಜಹಾನ್ ಛತ್ರಸಾಲನ ಹತ್ತಿರಕ್ಕೆ ಬರ್ತಾನೆ, ಬುಂದೇಲ್ಖಂಡದ ಆ ರಾಜ ಆಗಿರ್ತಾನೆ ಛತ್ರಸಾಲ. ಛತ್ರಸಾಲ ಇತಿಹಾಸದ ಪ್ರಕಾರ ಶಿವಾಜಿ ಹತ್ರಕ್ಕೆ ಹೋಗ್ತಾನೆ, ನಾನು ನಿನಗೆ ಕತ್ತಿ ಥರ ಬಾಳ್ತೀನಿ ಅಂತಾನೆ. ಆಗ ಶಿವಾಜಿ ಹೇಳ್ತಾನೆ, ದಕ್ಷಿಣದಲ್ಲಿ ನಾನಿದ್ದೀನಿ, ನೀನು ನನ್ನ ಜೊತೆ ಬಂದು ಯಾಕೆ ಸೇರ್ಕೋಬೇಕು, ಉತ್ತರದಲ್ಲಿ ನೀನು ಸನಾತನ ಧರ್ಮ ರಕ್ಷಣೆಯನ್ನು ಮಾಡು ಅಂತ. ಹಾಗೆ ಛತ್ರಸಾಲ ಹತ್ರಕ್ಕೆ ಹೋಗ್ತಾನೆ ಅಂತ ಐತಿಹಾಸಿಕವಾದಂಥ ಒಂದು ಕೊಂಡಿಯನ್ನು ಅಲ್ಲಿ ಕೊಡ್ತಾರೆ. ಆಗ ಶ್ಯಾಮಲೆ, ಅವಳು ತಬಸ್ಸುಮ್ ಅಂತ ಹೆಸರವಾಗಿರುತ್ತೆ ಅವಳದು, ಅವಳು ಮತಾಂತರ ಬಲವಂತಕ್ಕೆ ತುತ್ತಾಗಿರ್ತಾಳೆ. ಅವಳಿಗೆ ಆ ಅತ್ಯಾಚಾರಿಗಳಿಂದಲೇ ಸಂತಾನವಾಗಿರ್ತದೆ, ಆ ಸಂತಾನವನ್ನು ತನ್ನದು ಅಂತ ಸ್ವೀಕರಿಸ್ತಾನೆ. ಅದನ್ನು ಸ್ವೀಕರಿಸೋದಕ್ಕೆ ಖ್ವಾಜಾ ಜಹಾನ್ಗೆ ಸಾಕಷ್ಟು ಕಾಲ ಬೇಕಾಗುತ್ತೆ, ಜೀರ್ಣ ಮಾಡಿಕೊಡ್ತಾನೆ. ಅವನಿಂದಲೇ ಆಗಿರೋ ಸಂತಾನ, ಅವನಿಂದ ಅಲ್ಲದ ಸಂತಾನ ಎರಡೂ ಇರುತ್ತೆ. ನಾವು ಕಾಣಬೇಕಾದದ್ದು ಇದು, ಎಲ್ಲಿಂದ ಹುಟ್ಟಾಗಲಿ ಹುಟ್ಟಿಗೆ ನಾವು ಕೊನೆ ಅಲ್ಲ, ಮುಂದಿನ ಬದುಕಿಗೆ ಕೊನೆಯಾಗಿರ್ತಕ್ಕಂಥವ್ರು ಅಂತ ಅವರ ಸತತವಾಗಿ ತಮ್ಮ ಕಾದಂಬರಿಗಳಲ್ಲಿ ತೋರ್ಪಡಿಸ್ತಾ ಬಂದಿದ್ದಾರೆ. ಇದೊಂದು ದೊಡ್ಡ ದರ್ಶನ, ಇದು ಆರ್ಷ ದರ್ಶನ ಅಂತ ನನಗನ್ಸುತ್ತೆ. ಈಗ ಭಾವಕ್ಕೆ ಬಾಲಿಲ್ಲದರ್ಗೆ ಬಾಳ್ ಬೆಳ್ ಮೈ, ಯಕಾರ ನಿಷೇಧ ಮಾಡಿದ್ದೆ. ತಾಮ್ ಪಾದ ಮುಗಿದಿದೆ, ಸಾಲು ಮುಗಿದಿದೆ, ಅರ್ಥ ಕಡೆ ಹೇಳ್ತೀನಿ ಸಮಸ್ಯೆ. ಇದು ಅಂಚೂನಲ್ಲಿ ಕೋಮುಗ ಅಮೃತಾಗು ನಿರಂತರ ಜಗಳಾಗ್ತಾ ಇದೆ. ಅವರ ಪ್ರಥಮ ಸಂಯೋಗದ ನಂತರ 23 ದಿನಗಳ ಆದ್ಮೇಲೆ ಮೀಟ್ ಮಾಡ್ತಾನೆ. ಅದು 23 ತುಂಬ ಮುಖ್ಯ, ಯಾಕೆಂದರೆ ಅದೇ ಅವನಿಗೆ ಸಿಕ್ಕಿದ ಗ್ರೇಟೆಸ್ಟ್ ಹಾಲಿಡೇ. 23 ಐದನೇ ಸಾಲಿನಲ್ಲಿ ಬರ್ತದೆ, ಐದನೇ ಸಾಲಿನ ಎರಡನೇ ಮನೆ. ಇವತ್ತು ನಿಜವಾಗ್ಲೂ ಬತ್ತಿ ಇಡ್ತಾ ಇದ್ದಾರೆ. ನನಗನ್ಸುತ್ತೆ ನಾನೇಕೆ ಬೈಯುತ್ತೇನೆ ಜರಿಯುತ್ತೇನೆ ಇವರಲ್ಲಿ ಅವಾಹಿತವಾಗಿದೆ ಅನ್ಸುತ್ತೆ. ಇಲ್ಲ, ನಿಮಗೊಬ್ಬರು ಲಿಪಿಕಾರನ್ನು ಕೊಡೋಣ, ನೀವು ಯಾಸರ ಥರ ಇಲ್ಲಿ ಕೂತ್ಕೊಂಡ್ಬಿಡಿ, ಅಲ್ಲಿ ಯಾರಾದರೂ ಗಣಪತಿ ಥರ ಬರೀತಾರೆ ಅಥವಾ ನಾನೇ ಹೋಗಿ ಬರೀನಾ.
ಈ ಸುತ್ತಿನ ಸಮಸ್ಯೆಯ ಪ್ರಶ್ನೆ. ಜಾತಿಯ ಮಿತಿಯನ್ನು ದಾಟಲು ಬಯಸಿದವರಿಗೆ ವಿದ್ಯಾಭ್ಯಾಸ, ಅಭ್ಯಾಸ ಮತ್ತು ಕ್ರಾಂತಿಗಳಿಂದ ಸತ್ಯದರ್ಶನವಾಯಿತೆ ಅಂತ. ಏನಂದ್ರೆ ಪ್ರಶ್ನೆ, ಜಾತಿಗಳಿಂದ ಸಮಸ್ಯೆ ಆಗ್ತಿದೆ ಅಂತ ಏನಾದರೂ ಇದ್ರೆ ಅದಕ್ಕೆ ಪರಿಹಾರ ಯಾವುದು? ವಿದ್ಯಾಭ್ಯಾಸನ ಅಂದರೆ ಎಜುಕೇಷನ್ನ, ಅಥವಾ ಅಭ್ಯಾಸನ ವಿತ್ ಪ್ರಾಕ್ಟಿಸ್ ವಿತ್ ಟೈಮ್ ಅದು ಸುಧಾರಿಸ್ಬೇಕಾ, ಅಥವಾ ಕ್ರಾಂತಿನ ಅಂದರೆ ರೆವಲ್ಯೂಷನ್ನ ಅಂತ. ನಾವು ವಿದ್ಯಾಭ್ಯಾಸ ಅಂತ ಇಟ್ಕೊಂಡ್ರೆ ಆವರಣದಲ್ಲಿ ಒಂದು ಸಂದರ್ಭ ಬರುತ್ತೆ. ನಜೀರ್ ಅಂತ ಲಕ್ಷ್ಮಿಯ ಮಗ, ಅವನು ಅಮೇರಿಕದಲ್ಲಿ ಪೆಟ್ರೋಕೆಮಿಕಲ್ ಇಂಜಿನಿಯರಿಂಗಲ್ಲಿ ಎಮ್ ಎಸ್ ಮಾಡಿ ಬಂದವನು. ಅಷ್ಟು ವಿದ್ಯಾವಂತನಾದ್ರೂ ತನ್ನ ತಾಯಿಗೆ ಹೇಳ್ತಾನೆ, ಸೌದಿನಲ್ಲಿ ಅಲ್ಲಾಹುವಿನ ಕೃಪೆ ಮತ್ತು ಪ್ರವಾದಿಗಳ ಜನ್ಮಸ್ಥಾನವಾಗಿರೋದ್ರಿಂದ ಅಲ್ಲಿ ಪೆಟ್ರೋಲಿಯಂ ಉತ್ಪತ್ತಿ ಆಯಿತು ಅಂತ. ಅಷ್ಟು ವಿದ್ಯಾಭ್ಯಾಸ ಇಲ್ಲದೇ ಇರೋ ಲಕ್ಷ್ಮಿಗೆ ಇಲ್ಲ, ಅದು ಸಾವಿರಾರು ವರ್ಷಗಳಿಂದ ಸಸ್ಯಗಳು ಪ್ರಾಣಿಗಳು ಅದೆಲ್ಲ ಫಾಸಿಲೈಸ್ಡ್ ಆಗಿ ಆಮೇಲೆ ಇದು ಪೆಟ್ರೋಲಿಯಂ ಆಗೋದು ಅಂತ. ಆದರೆ ಇವನಿಲ್ಲ ಅಂತ ಆರ್ಗ್ಯೂ ಮಾಡ್ತಾ ಇರ್ತಾನೆ, ವಾದ ಮಾಡ್ತಿರ್ತಾನೆ ನಜೀರೋ. ಹಾಗಾದರೆ ವಿದ್ಯಾಭ್ಯಾಸದಿಂದ ಆಗುತ್ತಾ ಇಲ್ಲ ಅಭ್ಯಾಸದಿಂದ ವಿತ್ ಪ್ರಾಕ್ಟಿಸ್ ತಗೋಬೇಕು ಅಂತ ಬೆಟ್ಟಯ್ಯನ ಮಗ ಮೋಹನ ದಾಸ ಹೇಳ್ತಾನೆ. ಆ ಸಮಾಜದಲ್ಲಿ ಅಸ್ಪೃಶ್ಯರು ಅಂತ ಯಾರಿದ್ರು ಅವ್ರನ್ನ ದಿನ ಒಂದು 3 ತಿಂಗಳು ಬೆಳಗ್ಗೆ ಸಾಯಂಕಾಲ 4 ಜನನ್ನ ದೇವಸ್ಥಾನಕ್ಕೆ ಹೋಗಿ ಬಂದು ಮಾಡ್ತಾ ಇದ್ರೆ ಬೇರೆ ಜಾತಿಯವ್ರಿಗೂ ಅದು ಅಭ್ಯಾಸ ಆಗಿಬಿಟ್ಟು ವಿತ್ ವಿತ್ ಟೈಮ್ ಇಟ್ ವಿ ಕ್ಯಾನ್ ಓವರ್ಕಮ್ ದ ಜಾತಿ ಸಮಸ್ಯೆ ಅಂತ ಹೇಳ್ತಾನೆ. ಅದಾಗಲಿಲ್ಲ ಅಂದರೆ ದೇವಸ್ಥಾನಕ್ಕೆ ಡೈನಮೈಟ್ ಇಟ್ಟು ಬ್ಲಾಸ್ಟ್ ಮಾಡೋಣ ಅಂತ ಹೇಳ್ತಾನೆ. ಸೊ ಇದರಲ್ಲಿ ಯಾವುದು ರೆವಲ್ಯೂಷನ್ನ ಯಾವುದರಿಂದ ಆಗಬೇಕು? ಜಾತಿಯ ಸಮಸ್ಯೆ ಅದಕ್ಕೆ ಬಹಿರಂಗದ, ಅಂತರಂಗದ, ಸಮಾಜದ ಯಾವ ಹಂತದ ಪರಿಹಾರ ಅಂತ ಎಲ್ಲವೂ ಬೇಕಾಗುತ್ತದೆ ಅಂತ ನನಗನ್ಸುತ್ತದೆ. ಪ್ರತಿಯೊಂದು ಹಂತದ್ದು, ಪ್ರತಿಯೊಂದು ಸಮಸ್ಯೆಯೂ ಕೂಡ ಏಕಮುಖವಾದ ಏಕಮೂಲಿಕ ಪರಿಹಾರ ಅನ್ನುವಂಥದ್ದು ಇರೋದಿಲ್ಲ. ದಾಟುನಲ್ಲಿ ಸತ್ಯಭಾಮೆ ಆ ರೀತಿಯಾದದ್ದು ಒಂದು ಮಾಡ್ತಾಳೆ. ಅವಳು ಮೀರಾಗೆ ಯಜ್ಞೋಪೀತ ಹಾಕಿ ಸಂಸ್ಕಾರ ಮಾಡ್ತಾಳೆ. ಆರ್ಯ ಸಮಾಜದವರು ಎಲ್ಲ ಮಾಡೋಕ್ಕೆ ಹೊರಟಿದ್ದದು ಅದು ಒಂದು ಬಗೆಯಲ್ಲಿ ಅಂಗೀಕಾರ ಮಾಡಿಕೊಂಡು ಕೀಳರಿಮೆಯನ್ನು ತೊಡೆಯುವ ಪ್ರಯತ್ನ ಅಂತ. ಆದರೆ ಅದು ತುಂಬ ದೊಡ್ಡ ರೀತಿ ಫಲಕಾರಿಯಾಗುವುದು. ಕಟ್ಟ ಕಡೆಗೆ ದಾಟು ಕಟ್ಟ ಕಡೆಯ ಪುಟದಲ್ಲಿ ಬರುವುದು ಅವಳು ಸೆರಗಿನ ಹಿಂದಿದ್ದ ಜನಿವಾರವನ್ನು ಕಿತ್ತು ಆ ಒಂದು ಪ್ರವಾಹಕ್ಕೆ ಹಾಕಿ ಹೊರಡ್ತಾಳೆ. ಮನಸ್ಸಿನಲ್ಲಿ ಧಿಯೋ ಯೋನ ಪ್ರಚೋದಯ ಅಂತ ಮೊಳಗುತ್ತಾ ಇತ್ತು ಅಂತ. ಅಂದರೆ ಬದಲಾವಣೆ ನಮ್ಮ ಒಳಗಿಂದ ಬರಬೇಕಾದದ್ದು. ಅದಕ್ಕೆ ಅನುಕೂಲಕಾರಿಯಾಗುವಂತೆ ಅಭ್ಯಾಸ ಮತ್ತು ವಿದ್ಯಾಭ್ಯಾಸ ಎರಡು ಸಾಗಬೇಕು ಅಂತ. ಆ ರೀತಿಯಾದದ್ದನ್ನು ನಾವು ಹಾಗೆ ಅಂತರಂಗದ ಬದಲಾವಣೆ ಬಂದಿದ್ದನ್ನು ನೀವು ಹೇಳಿದ ಆವರಣದ ಲಕ್ಷ್ಮಿಯಲ್ಲಿ ನೋಡ್ತೀವಿ. ಲಕ್ಷ್ಮಿಯ ತಂದೆ ನರಸಿಂಹೇಗೌಡರಲ್ಲಿ ನೋಡ್ತೀವಿ. ನರಸಿಂಹೇಗೌಡರು ಗಾಂಧಿಯನ್ನಾಗಿದ್ದವರು. ಕಟ್ಟ ಕಡೆಗೆ ಅಂತರಂಗವನ್ನು ಪರಿಶೀಲನೆ ಮಾಡಿಕೊಂಡು ಭಾರತದ ಇತಿಹಾಸವನ್ನು ಸರಿಯಾಗಿ ನೋಡ್ತಾರೆ. ತನ್ನ ತಂದೆ ಯಾಕೆ ಹೀಗಾದ್ರು ಅಂತ ಅವಳು ಓದ್ಕೋತಾಳೆ. ಮತ್ತು ಒಂದು ಅಂತರಂಗದ ಬದಲಾವಣೆ, ಬಹಿರಂಗದ ಅಭ್ಯಾಸ ಮತ್ತು ಕ್ರಾಂತಿಯೂ ಕೂಡ ಬೇಕಾಗುತ್ತದೆ ಕೆಲವೊಂದು ಹಂತಗಳಲ್ಲಿ. ಅಂದರೆ ಕೆಲವೊಂದಿಷ್ಟು ನಾವು ಧೈರ್ಯವಾಗಿ ತೀರ್ಮಾನ ತಗೊಂಡು ಮುಂದಕ್ಕೆ ಹೋಗಬೇಕು. ಅಂಥ ಕ್ರಾಂತಿಯನ್ನೇ ಸಾರ್ಥದ ಕಾಲದಲ್ಲಿ ನಾಗಮಠ ಮಾಡ್ತಾನೆ. ನೋಡಿ, ದೇವಸ್ಥಾನವನ್ನು ನೀವು ಕಾಪಾಡೋಕ್ಕೆ ಇಡೀ ದೇಶವನ್ನು ಬಲಿ ಕೊಡಬೇಡಿ, ದೇವಸ್ಥಾನಕ್ಕೆ ಹೋಗುತ್ತೆ ಸ್ಥಾವರಕ್ಕೆ ಅಳಿವುಂಟು ಜಂಗಮಕ್ಕೆ ಅಳಿವಿಲ್ಲ ಅಂತ ತಾನು ಕೃಷ್ಣನ ವೇಷ ಹಾಕಿಕೊಂಡು ಶಂಕನಾದ ಮಾಡಿಕೊಂಡು ಮೂಲಸ್ಥಾನದಲ್ಲಿ ಎಲ್ಲ ಕಡೆಯಲ್ಲೂ ಓಡಾಡ್ತಾನೆ. ಅದು ಒಂದು ಕ್ರಾಂತಿ. ಅದು ಎಂಥ ಶತ್ರುಗಳ ಎದುರಿಗೆ ಯಾವುದೇ ಒಂದು ಸಂಸ್ಕಾರವಿಲ್ಲದೆ ಯುದ್ಧ ನಿಯಮ ಇಲ್ಲದೆ ಇರ್ತಕ್ಕಂಥವ್ರ ಎದುರಿಗೆ ಮಾಡಬೇಕು ಅಂತ ಬರ್ತಾನೆ. ಹೀಗೆ ಕ್ರಾಂತಿಯೂ ಉಂಟು, ಎಲ್ಲ ಉಂಟು. ಆದರೆ ಮಾಡುವನ ಅಂತರಂಗಕ್ಕೆ ಮೊದಲು ಆ ಸಂವೇದನಶೀಲತೆ ಇರಬೇಕಾಗುತ್ತದೆ. ಆ ಸಂವೇದನಶೀಲತೆ ಇಲ್ಲದೇ ಇದ್ದರೆ ಯಾವ ರೀತಿಯಲ್ಲೂ ಪ್ರಯೋಜನ ಆಗೋಲ್ಲ. ಅದರಿಂದಲೇ ನಮ್ಮ ಭಾರತೀಯ ಪರಂಪರೆಯಲ್ಲಿ ನೋಡಿದಾಗ ಈ ಸಂವೇದನಶೀಲತೆಗೆ ಬೆಲೆ ಕೊಡುವಂತೆ ಮಿಕ್ಕಿದ್ದೆಲ್ಲ ಬೆಳೆದಿದೆ ಅಂತ ಗೊತ್ತಾಗುತ್ತದೆ. ದ್ವಂದ್ವಗಳು ಕಂಡುಬರುತ್ತವೆ, ಆ ರೀತಿಯಾದ ದ್ವಂದ್ವಗಳನ್ನು ಚಿತ್ರಣ ಮಾಡ್ತಾರೆ. ನಮಗೆ ಅದಕ್ಕೆ ಧರ್ಮಶ್ರೀ ಇರ್ಬೋದು, ವಂಶರಕ್ಷ ಇರ್ಬೋದು, ತಬ್ಬಲಿನ ಮಗದ ಇರ್ಬೋದು, ಇಲ್ಲೆಲ್ಲ ಕಂಡುಬರ್ತದೆ. ಆದರೆ ಒಳಗಿನ ಬದಲಾವಣೆ ಬೇಕಾಗುತ್ತದೆ. ಅದಕ್ಕೆ ಅಭ್ಯಾಸೇನ ಚ ಕೌಂತೆಯ ವೈರಾಗ್ಯೇನ ಚ ಗೃಹ್ಯತೆ ಅಂತ ಕೃಷ್ಣ ಹೇಳ್ತಾನಲ್ಲ, ವೈರಾಗ್ಯ ಅಂದರೆ ಅಂಟಿಲ್ಲದೆ ನೋಡುವುದು, ವಿತೌಟ್ ಕಲರ್ ಗ್ಲಾಸಸ್ ನೋಡ್ತಕ್ಕಂಥದ್ದು. ರಾಗ ಅಂದರೆ ಬಣ್ಣ, ಬಣ್ಣವಿಲ್ಲದೆ ನೋಡುವುದು ಅಭ್ಯಾಸವಾಗಬೇಕು ಅಂತ ತಾತ್ಪರ್ಯ ರಾಮಚಂದ್ರ ಅವರು ಪ್ರಶ್ನೆ. ಹೌದಾ ಮೇಡಮ್, ದಾಟುವಿನ ಅಂತ್ಯ ಅದನ್ನು ನೆನಪಿಸಿದ್ರೆ ನನಗೆ ಇಲ್ಲೊಂದು ಮನಸ್ತಾಪ ಇದೆ, ಮನಸ್ಸು ಬೇಜಾರಾಗಿದೆ. ಏನು ಬೇರೆ ಬರೋದಿಲ್ಲ, ಹೇಗೆ ಹೇಗೋ ಕಾದಂಬರಿ ನಿಲ್ಲಿಸ್ಬಿಡ್ತಾರೆ,
ಅವಳು. ಈಗ ಇದೇ ಇದೇ ನೋಡಿ ದಾಟೋದೇ ಸತ್ಯ ತನ್ನ ಕೊಳ್ಳಿನ ತಿಳಿವಾರನ್ನು ಕಿತ್ತೆಸೆದಳು, ಮನಸ್ಸಿನಲ್ಲಿ ದೇವಯನ ಪ್ರಚೋದಯ ತಂದಿತ್ತು. ಅಷ್ಟೇನಾ ಕೆಲಸದ ಏನಾಗ್ಬಿಡ್ತು ಅಂದರೆ ಗೃಹಭಂಗ ಎಂದು ಇತ್ಯಾದಿ ಓದ್ತಿದ್ದಾಗ ಅಯ್ಯೋ ಮೂರೇ ಪುಟ ಇದೆ, ಎಷ್ಟು ಪಾತ್ರಗಳು ಎಷ್ಟು ಸನ್ನಿವೇಶಗಳು ಇವರಿಗೆ ಗತಿ ಕಾಣಿಸ್ತಾರಪ್ಪ ಅಂತ ಯೋಚನೆ ಆಗ್ತಾ ಇರ್ತಾರೆ. ಆಮೇಲೆ ಎರಡೇ ಪುಟ, ಒಂದೇ ಪುಟ, ಕೊನೆ ಸಾಲು ಮುಗ್ದೇ ಹೋಯ್ತಾ, ಅಯ್ಯ ಇಷ್ಟೇನಾ ಅಂತ ಅನ್ಸ್ಬಿಡುತ್ತೆ. ಕೆಲವು ಸತಿ ಕೊನೆ ರೊಟ್ಟಿರುತ್ತಲ್ಲ, ಯಾವ್ದಾದ್ರು ಈ ಕಾದಂಬರಿ ಪುಟ ಅಲ್ಲಿ ಹೋಗಿ ಮೆತ್ಕೊಂಡ್ಬಿಟ್ಟಿದ್ಯಾ, ಇಲ್ಲಿ ಉಪ್ಪು ಬಂದು ಹರಿದು ನೋಡೋಣ ಅಂತೆಲ್ಲ ಅನಿಸ್ತಾ ಇರುತ್ತೆ. ಇದು ಯಾಕೆ ಈಗ ಯಾಕೆ ಏನಿದ್ರೆ ಮರ್ಮ, ಯಾಕೆ ಒಂದು ಪೊಯೆಟಿಕ್ ಜಸ್ಟಿಸ್ ಅಂತ ಒಂದು ಗತಿ ಕಾಣಿಸ್ಬಾರ್ದು ಪಾತ್ರಗಳಿಗೆ ಸನ್ನಿವೇಶಗಳಿಗೆ ಅನ್ನೋದು ಪ್ರಶ್ನೆ. ನೋಡಿ ಪಾತ್ರಗಳಿಗೆ ಗತಿ ಕಾಣಿಸುವವರು ವಿಮರ್ಶಕರು. ಬಿಬ್ಬಿನಲ್ಲಿ ಒಂದು ಕಡೆ ಅವರ ಸಹೋದ್ಯೋಗಿ ಆಗಿದ್ದ ಒಬ್ಬ ವಿಮರ್ಶಕರು ಹೇಳುವ ಮಾತು ಬರುತ್ತೆ ವಲ್ಲಭ ವಿಶ್ವವಿದ್ಯಾಲಯದಲ್ಲಿ, ಹಾ ಅವನಿಗೆ ಹೆಣ ಹಾಕ್ತೀನಿ ನಾನು ಅಂತ. ಹಾಗೆ ಗತಿ ಕಾಣಿಸ್ತಾರೆ ಕೆಲವರು. ಆದರೆ ಪಾತ್ರಗಳ ಸ್ಥಿತಿಯನ್ನು ಕಾಣಿಸ್ಬೇಕು ಲೇಖಕ. ಒಳ್ಳೆ ಲೇಖಕ ಪಾತ್ರ ಸ್ಥಿತಿಯನ್ನು ಕಾಣಿಸ್ತಾನೆ. ಮತ್ತು ತುಂಬ ಜನ ಅಬ್ರಪ್ಟ್ ಎಂಡಿಂಗ್ ಅಂತಾರೆ. ಬದುಕು ಹಾಗೆ ತಾನೇ ಇರೋದು. ಒಂದು ಫೋಟೋ ತೆಕ್ಕೊಳ್ಬೇಕು ಅಂತಂದರೆ ಪ್ರಕೃತಿಯಲ್ಲಿ ನಿಸರ್ಗದಲ್ಲಿ ಒಂದು ಫ್ರೇಮ್ ಹಾಕ್ತೀವಿ, ಒಂದು ಕೊಂಬೆ ಮಾತ್ರ ಕಾಣಿಸಿರುತ್ತೆ, ಒಂದು ನದಿ ಒಂದು ಭಾಗ ಮಾತ್ರ ಇರುತ್ತೆ. ಇಡೀ ತೆಗಿಬೇಕು ಅಂತಂದರೆ ಫೋಟೋಗ್ರಾಫರ್ ಹೋಗ್ಬಿಟ್ಟು ಸಿನಿಮಾಗ್ರಾಫರ್ ಆಗಬೇಕಾಗುತ್ತೆ. ಹಾಗಾಗಿ ಎಲ್ಲಿಯೂ ಒಂದು ಕಡೆಗೆ ನಿಲ್ಲಿಸಬೇಕು, ಒಂದು ತಾರ್ಕಿಕ ಅಂತ್ಯ ಅಂತ ಆ ಹೊತ್ತಿಗೆ ಬಂದದ್ದರಲ್ಲಿ ನಿಲ್ಲಿಸ್ತೀನಿ ಅಂತ ಅವರೇ ಒಂದು ಕಡೆ ಹೇಳ್ತಾರೆ. ಈಗ ಪಾತ್ರಕ್ಕೆ ಪದ್ಯ. ಯಾವ ಮೇರೆಯೂ ಇಲ್ಲದೆ ಹರಿಯುವಂಥ ಪಾತ್ರ ಸಾಕ್ಷಿ ಮಂಜಯ್ಯನನ್ನು ನೀವು ಪದ್ಯದಲ್ಲಿ ಹೇಗೆ ಅಳವಡಿಸ್ತೀರಂತ ನೋಡಬೇಕಾಗಿದೆ. ಒಂದು ಸಂಖ್ಯೆ ಇದು ಕಪಲೀಲೀಲಾದ ಮಗನೇ ಇವತ್ತಿಗೂ ರೆಲೆವೆಂಟ್ ಅಂತ ಗಣೇಶ್ ಅವ್ರು ಹೇಳಿದ್ರು. ನಿಮಗೆ ಅದು ಹಾಲಿನ ಬೆಲೆ, ಅವೈಲೆಬಿಲಿಟಿ, ಹಾಲಲ್ಲಿ ಆಗ್ತಾರೆ ಅಡಲ್ಟ್ರೇಷನ್ನು, ಇದೆಲ್ಲ ನಮಗೆ ಗೊತ್ತೇ ಇದೆ. ಹಾಗಾಗಿ ಮುಂದೆ ಹಿಂದೆ ಒಂದು ಹಳ್ಳಿಯ ಹೊರವಲಯದಿಂದ ಒಂದು ಕೋಲನ್ನು ಎಸೆಯೋದು, ಅದೆಲ್ಲಿ ಬಿದ್ದಿರ್ತೋ ಅಲ್ಲಿ ತೊಗೊಂಡೋಗಿ ಮತ್ತೆ ಎಸೆಯೋದು, ತಿರ್ಗಾ ಅದು ತೊಗೊಂಡೋಗಿ ಮತ್ತೆ ಎಸೆಯೋದು. ಹೀಗೆ ದಂಡ ಪಾತ ಮೂರು ಸಲ ದಂಡ ಎಸೆಯೋ ಇಷ್ಟು ಜಾಗನ ಗೋವುಗಳಿಗಾಗಿ ಗೋಪ್ರಚಾರ ಅಂತ ಗೋಮಾಣ ಕೇಳ್ತಾರೆ. ನಾವು ಹಳ್ಳಿಗಳ ಸುತ್ತ ಬಿಡಬೇಕು ಮೂರೆಲ್ಲ ಬರುತ್ತೆ. ಮೊದಲನೇ ಸಾಲಿ ಮೂರನೇ ಮನೆ, ನಾಲ್ಕನೇ ಮನೆ, ನಾಲ್ಕನೇ ಮನೆ, ಮೊದಲನೇ ಸಾಲ ನಾಲ್ಕನೇ ಮನೆ, ಮೊದಲನೇ ಸಾಲ ನಾಲ್ಕನೇ, ಮೂರನೇದಲ್ಲ ನಾಲ್ಕನೇದ, ಮೂರನೇ ಮನೆ ಬೇಕಾದ್ರೆ ಈಗಲೇ ಹೇಳ್ತೀನಿ ಆರು. ಸಂಖ್ಯಾಪತ್ರದಲ್ಲಿ ನಾನು ಏನ್ ಮಾಡಿದ್ರು ಪಾಸ್, ಯಾಕೆಂದ್ರೆ ಲೇಖಕರ ದೋಷ ಅದು. ನಾನು ಏನ್ ವಿಮರ್ಶೆ ಬರೆದ್ರು ಲೇಖಕರ ದೋಷವಾದ್ಯಂತ ಒಳ್ಳೆ ವಿಮರ್ಶೆ ಅದು. ಮಂಜಯ್ಯನ ಬಗೆಗೆ, ತೆಂಗಿನಂತೆ ಕವಲಾಗದಿರ್ಪ, ತೆಂಗಿನಂತೆ ಕವಲಾಗದಿರ್ಪ, ತೆಂಗಿನಂತೆ ಕವಲಾಗದಿರ್ಪ, ತೆಂಗಿನಂತೆ ಕವಲಾಗದಿರ್ಪ, ಮೈಯೆಲ್ಲ ನಾರಿ ಕೇಳ, 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 ಮೈಯೆಲ್ಲ ನಾರಿ ಕೇಳ. ಪೊಂಗುತ್ತಿರುವ ಪೊಂಗುತ್ತಿರುವ ಕಾಮನೆಯ ರೂಪವೇ, ಪೊಂಗುತ್ತಿರುವ ಕಾಮನೆಯ ರೂಪವೇ, ಪೊಂಗುತ್ತಿರುವ ಕಾಮನೆಯ ರೂಪವೇ, ಮನೆಯ ರೂಪವಿಲ್ಲ, ಪೊಂಗುತ್ತಿರುವ ಕಾಮನೆಯ ರೂಪವೇ, ಮನೆಯ ರೂಪವಿಲ್ಲ. ಒಂದು ಮನೆಯೊಂದಿಗ ಅಲ್ಲ ಅವನು ಗೃಹಸ್ಥ ಅಲ್ಲ, ಅವನು ಉಪಸ್ಥ. ಸಂಸ್ಕೃತ ಭಾಷೆ ಗೊತ್ತಿದ್ದರು ಉಪಸ್ಥ ಅಂದರೆ ಏನು ಅಂತ ಗೊತ್ತು. ಪೊಂಗುತ್ತಿರುವ ಕಾಮನೆಯ ರೂಪವೇ, ಮನೆಯ ರೂಪವಿಲ್ಲ, ಮನೆಯ ರೂಪವಿಲ್ಲ, ಮನೆಯ ರೂಪವಿಲ್ಲ. ಹಿಂಗಲಾಗದ ಹಿಂಗಲಾಗದ ವಯಸ್ಸು, ಹಿಂಗಲಾಗದ ವಯಸ್ಸು, ವಯಸ್ಸು ಬತ್ತೋಗೋದೇ ಇಲ್ಲ. ಹಿಂಗಲಾಗದ ವಯಸ್ಸು, ಹಿಂಗಲಾಗದ ವಯಸ್ಸು, ಹಿಂಗಲಾಗದ ವಯಸ್ಸು, ನೋಡಿರೆ ಮನಸ್ಸು, ಹಿಂಗಲಾಗದ ವಯಸ್ಸು, ನೋಡಿರೆ ಮನಸ್ಸು ಮಾತ್ರವಿಲ್ಲ. ಹಿಂಗಲಾಗದ ವಯಸ್ಸು ನೋಡಿದ ನೋಡೆ ಹಿಂಗಲಾಗದ ವಯಸ್ಸು
ನೋಡಿದ್ರೆ ಮನಸ್ಸು ಮಾತ್ರವಿಲ್ಲ, ಮನಸ್ಸು ಇಲ್ಲ. ಯಾಕೆಂದ್ರೆ ಕಾಮ ಹುಟ್ಟಿದ್ದು ಮನಸ್ಸಿಂದ, ಮನೋಜ ಅಂತಂತೀವಿ. ಹಾಗಾಗಿ ಕಾಮದಲ್ಲಿ ಮನಸ್ಸಿರೋಲ್ಲ, ಅವನ ಅಪ್ಪ ಮನಸ್ಸು, ಇವನು ಬೇರೆ ಅಂತ. ಮನಸ್ಸಿದ್ರೆ ಮುಂದೆ ಎಲ್ಲ ಮತ್ತೊಮ್ಮೆ ಪರ್ಯಾಯವಾಗಿ ಆಲೋಚನೆ ಬರುತ್ತೆ. ಮಂಜೈನಲ್ಲಿ ಬೇರೆ ಯಾವ ಪ್ರತ್ಯೇಕತೆಯ ಭಾವ ದ್ವಂದ್ವ ಬರೋದಿಲ್ಲ. ದೇರ್ ಇಸ್ ನೋ ಕಾನ್ಫ್ಲಿಕ್ಟ್ ಬಿಕಾಸ್ ಇಟ್ ಇಸ್ ಎ ಮೆಟಫಾರ್. ಮೆಟಫಾರ್ಸ್ ಡೋಂಟ್ ಹ್ಯಾವ್ ಕಾನ್ಫ್ಲಿಕ್ಟ್ಸ್. ಅದು ಮಹಾಪ್ರತೀಕವಾದಂಥದ್ದು. ಮನಸ್ಸು ಮಾತ್ರವಿಲ್ಲ, ಮನಸ್ಸು ಮಾತ್ರವಿಲ್ಲ, ಮನಸ್ಸು ಮಾತ್ರವಿಲ್ಲ, ಮನಸ್ಸು ಮಾತ್ರವಿಲ್ಲ. ನುಂಗಲಾಗದ 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 ಪರಾನ್ನವಿದುವೆ. ಪರಾನ್ನ ಅಂದರೆ ಶ್ರೇಷ್ಠವಾದ ಅನ್ನ, ಬೇರೊಂದು ಅನ್ನ ಅಂತ. ನುಂಗಲಾಗದ ಪರಾನ್ನ ವಿಧುವೆ ಮಂಜಯ್ಯ ತಾನ್ ಅಜಯ್ಯ, ಮಂಜಯ್ಯ ತಾನ್ ಅಜಯ್ಯ. ಅಜಯ್ಯ ಅಂದರೆ ಅನ್ಕಾಂಕರಬಲ್ ಅಂತ. ಅಜೇಯ ಅಂದರೆ ಡಿಫಿಕಲ್ಟ್ ಟು ಕಾಂಕರ್, ಅಜಯ್ಯ ಅಂದರೆ ಇಂಪಾಸಿಬಲ್ ಟು ಕಾಂಕರ್ ಅಂತ. ಮಂಜಯ್ಯ ಕಾಮದ ಮಹಾಪ್ರತೀಕ. ಅವನಿಗೆ 50 ವರ್ಷ ಆದರೂ 35 ಚಿಕ್ಕವನಂತೆಯೇ ಕಾಣಿಸ್ತಾ ಇರ್ತಾನೆ. ಅವನು ಕಟ್ಟುಕಡೆಗೆ ಅವನ ಪಂಚೆನ್ ಬಿಚ್ಚಿ ಲಕ್ಕು ಕಂಬಕ್ಕೆ ಹಿಂದೆ ಕಟ್ಟಿ ಕೈ ಕಾಲಿನ ಕಟ್ಟಿದಾಗಲೂ ಕೂಡ ಅವಳ ಹತ್ರ ವ್ಯವಹಾರ ಕುದುರಿಸೋಕೆ ಮಾತಾಡ್ತಾನೆ. ಆ ಸಂದರ್ಭದಲ್ಲೂ ಅವನು ತನ್ನ ಆಸೆ ಬಿಡೋಲ್ಲ. ಗಂಡನ್ನ ಕಳ್ಕೊಂಡ ಲಕ್ಕು ಕಂಚಿನ ಕಳ್ಕೊಂಡಿದ್ದಾಗ ಇನ್ನು ಸೂತಕ ಕಳಿದೇ ಇದ್ದಾಗಲೂ ಅವಳದ್ ಕೆಲಸಕ್ಕೆ ಕೇಳಿಸ್ಬಿಡ್ತಾನೆ. ಮತ್ತೆ ಲಕ್ಕುಗೆ ಅವನು ಹೇಳೋದು, ನೋಡು ನೀನು ನಿನ್ನ ಮಗಳು ಲತಾ ಮಾತ್ರ ಅಲ್ಲ, ಪರಮೇಶ್ವರಯ್ಯನ ಹೆಂಡತಿ ಮತ್ತೆ ಸಾವಿತ್ರಿ ಮಗಳು ಇಬ್ಬರೂ ತನಗೆ ಹಂಗೆ ಬದುಕಕ್ಕೆ ಬಂದವರು, ಅದರಿಂದ ನನಗಿದೇನು ಹೊಸದಲ್ಲ ಅಂತ ಹೇಳ್ಬಿಟ್ಟಂತೆ. ಅದು ಮತ್ತೆ ಇಂಥ ಮಂಜಯ್ಯ ಅವನ ತೋಟದಲ್ಲಿ ಓಡಾಡಿದ್ರೆ ಸಾಕು ಪುರುಷತ್ವ ಹೆಚ್ಚಾಗುತ್ತೆ ಅನ್ನುವಂಥ ಒಂದು ಪವಾಡ ನಡೆದೋಗೋ ತರಹ ದಂತಕಥೆಗಳು ಬೆಳೆಯುತ್ತೆ. ಮಂಜಯ್ಯ ಸತ್ತ ತೋಟದಲ್ಲಿ ಓಡಾಡಿದ ಗಂಡಸರು ನಿರ್ವೀರ್ಯರಾದವರು ಮಹಾವೃಷಭರ ಆಗ್ಬಿಡ್ತಾರೆ ಅನ್ನುವಂಥ. ಅಂದರೆ ನಮ್ಮಲ್ಲಿ ಪುರಾಣ ಹೇಗೆ ಬೆಳೆಯುತ್ತೆ, ಮಿಥ್ಯ ಹೇಗೆ ಬೆಳೆಯುತ್ತೆ ಅಂತ ಒಂದು ಪಾಪ ಮೆಟಫಾರ್. ನಾಗಪ್ಪ ಅರ್ಥಕ್ಕೆ ಒಂದು ಮೆಟಫಾರ್ ಆದರೆ ಮಂಜಯ್ಯ ಕಾಮಕ್ಕೆ ಅಂತ ಆಗ್ತಕ್ಕಂಥದ್ದು ಲೋಕೋತ್ತರವಾದಂಥ ನಿರ್ಮಾಣ ಅದು. ಸಾಕ್ಷಿ ಇಸ್ ಎ ವೆರಿ ಫಿಲಾಸಾಫಿಕಲ್ ನಾವೆಲ್, ಪ್ರಫೌಂಡ್ ಫಿಲಾಸಾಫಿಕಲ್ ನಾವೆಲ್. ಅಂಥ ಸಾಕ್ಷಿಗೆ ತುಂಬ ದೊಡ್ಡ ಅಡ್ಡಿ ಬರೋದೇ ಅರ್ಥ ಕಾಮಗಳಿಂದ. ಭಗವದ್ಗೀತೆಯಲ್ಲಿ ಅದಕ್ಕೇನು ಪ್ರಕಾರೇಣ ಪಾಪಂ ಚರಿತ್ರೆ ಪುರುಷ ಅಂತಂದರೆ ಕಾಮಯಶ ಕ್ರೋಧಯಶ ಇದುವೇ ಮಹಾಶನೋ ಮಹಾಪಾಪ್ಮ ವಿಧ್ಯೇನ ಮೇಹ ವೀರಿಣಂ ಅಂತ. ಕಾಮಕ್ರೋಧ ಲೋಭಗಳನ್ನು ಮೀರುವುದು ಅನ್ನುವ ಪ್ರೋಸೆಸ್ನಲ್ಲಿ ಇವರ ಸಮಸ್ಯೆ ಹೇಳ್ತಾರೆ. ಭಗವದ್ಗೀತೆ ಮೊದಲಾದ ತಾತ್ವಿಕ ಗ್ರಂಥಗಳು ಗುರಿಯನ್ನು ಹೇಳಿಬಿಡುತ್ತೆ, ಆದರೆ ಮನಸ್ಸಿನ ತಳಮಾಡಗಳನ್ನು ಅವುಗಳಿಗೆ ಹೇಳೋಲ್ಲ. ಅದ್ರ ಕೆಲಸವೂ ಅಲ್ಲ, ಅದ್ರ ಹೇಳೋಕ್ಕೆ ಕಾವ್ಯ ಇರೋದು. ಕಾವ್ಯ ಬದುಕನ್ನು ಹೇಳುತ್ತೆ, ಬದುಕನ್ನು ವಿವರಿಸುತ್ತೆ. ಹಾಗಾಗಿ ಸಾಕ್ಷಿ ತುಂಬ ದೊಡ್ಡ ಕೃತಿ ಅಂತ ಅನಿಸುತ್ತೆ. ಚಿಂತನೆ ಧ್ಯಾನದಲ್ಲಿ ಧ್ಯಾನದಲ್ಲಿ ಸುದರ್ಶನ 6 ಅಂಟಾರ್ಟಿಕಾದಲ್ಲಿ ಒಬ್ಬನ ಎಕ್ಸ್ಪೆರಿಮೆಂಟಲ್ ಬೇಸಿಸ್ ಅಲ್ಲಿ ಇರ್ತಾನೆ, ಆಮೇಲೆ ಇಂಟರ್ಸ್ಟೆಲ್ಲರ್ ಅನ್ನಕ್ಕೆ ಹೋಗ್ತಾನೆ. ಆ ಜೈಂಟ್ ಲೀಪ್ ತಗೊಳಕ್ ಮುಂಚೆ ಈಗ ಲಾಂಗ್ ಜಂಪ್ ಹೈ ಜಂಪ್ ಮಾಡೋರು ಕೂಡ ಒಂದ್ ಸ್ವಲ್ಪ ಈಗ ಕುಕ್ಬಿಟ್ಟು ಚಿಂಬೇಕಾಗುತ್ತೆ. ಯಾವ್ತರ ಸುದರ್ಶನ ಹೇಗೆ ಅಂದ್ರೆ ಅವನು ಅಂಟಾರ್ಟಿಕಾಗೆ ಗೈಡ್ ಆಗ್ತಾನೆ, ಅಲ್ಲಿ ತುಂಬಾ ಕುಕ್ಕಿದ್ದಾನೆ. ಆ ಸಂಖ್ಯೆ ಹೇಳ್ತಾ ಬರ್ಕೋತೀನಿ. ಒಂದೇ ಸಾಲಿನ 3 ಮನೆ ಇದೆ, ಮೊದಲನೇ ಸಾಲಿನ 3 ಮನೆ, ಮೊದಲನೇ ಸಾಲಿನ 3 ಮನೆ 6 ಮೊದಲೇ ಕೊಟ್ಬಿಡ್ತೀನಿ. ಅವಧಾನಿಗಳಾಗಲಿ, ಮಂಜಯ್ಯನ ಪಾತ್ರವನ್ನ ವರ್ಣಿಸ್ಬೇಕಾದ್ರೆ ತುಂಬ ಚೆನ್ನಾಗಿ ಹಿಡ್ಕೊಟ್ರಿ ಒಂದು ಸಣ್ಣ ಪದ್ಯದಲ್ಲಿ. ಭಾವಸಾಮ್ಯ ಬಹಳ ಮುಖ್ಯ ಆಗುತ್ತಲ್ವ ಕವಿಗೆ? ಎಲ್ಲರೊಂದಿಗೆ ಭಾವಸಾಮ್ಯ, ಒಂದು ಪಾತ್ರದ ಜೊತೆಗೆ ಆದರೆ ನಾರ್ಸಿಸಸ್ ಕಾಂಪ್ಲೆಕ್ಸ್ ಬಂದ್ಬಿಡುತ್ತೆ. ನಮ್ಮ ಒಬ್ಬ ಜ್ಞಾನಪೀಠ ವಿಜೇತರು ಗೋಕಾಕ್, ಅವರ ಸಮರಸವೇ ಜೀವನದಲ್ಲಿ ಅವರು ನರಹರಿ ಆಗ್ಬಿಡ್ತಾರೆ. ಹಾಗಾಗಿ ಶೀನು ಅಂತ ಮತ್ತೊಂದು ಪಾತ್ರ ಬಿಡುತ್ತೆ. ಎಷ್ಟಾದರೂ ಒಂದು ಸೆಕೆಂಡ್ ಡೇ ಬರಬೇಕು, ಫಸ್ಟ್ ನರಹರಿನೇ ಬರ್ತಾ ಇರ್ತಾನೆ. ಎಲ್ಲ ಕಡೆಯೂ ನರಹರಿ ಮೊದಲಿಗೆ ಬರ್ತಿರ್ತಾನೆ. ಈ ಥರ ಆಗ್ಬಿಡುತ್ತೆ. ಹೀಗೆ ತುಂಬ ಆಟೋಬಯೋಗ್ರಫಿಕ್ ಆದಾಗ ನಾವೆಲ್ಸ್ ಬಹಳ ಕಷ್ಟ. ಭೈರಪ್ಪನವರೇ ಒಂದು ಕಡೆ ಹೇಳ್ತಾರೆ, ಎಷ್ಟು ಬೇಗ ಕವಿ ಆಟೋಬಯೋಗ್ರಫಿಕ್ ನಾವೆಲ್ಸ್ ಬರೆಯುವ ಮೂಡಿಂದ ಆಚೆಗೆ ಬರ್ತಾನೋ ಅಷ್ಟು ಒಳ್ಳೆಯದು. ತನ್ನದಾದ ಹೊಸ ಕಥೆ ಕಲ್ಪಿಸಬೇಕು, ತನ್ನ ಬದುಕಿನ ಕಥೆಯನ್ನು ತಗೋಬಾರದು. ಅವರ ಬದುಕಿನ ಕಥೆಯನ್ನು ತೆಗೆದುಕೊಂಡಂಥ ಅಂಶಗಳು ಬರುವಂಥವು ಗೃಹಭಂಗ, ಅನ್ವೇಷಣ ಮತ್ತು ಧರ್ಮಶ್ರೀ, ಈ ಮೂರರಲ್ಲಿ ಕಾಣಿಸುತ್ತೆ. ಆದರೆ ವಂಶವೃಕ್ಷ ಗೃಹಭಂಗಕ್ಕೆ ಬರುವಷ್ಟೊತ್ತಿಗೆ ಅದೆಷ್ಟು ತಾಟಸ್ಥ್ಯ ಸಿದ್ಧಿ ಆಗಿಬಿಟ್ಟಿದೆ ಅನ್ವೇಷಣದಲ್ಲೂ ಇದೆ. ಗೃಹಭಂಗಕ್ಕೆ ಬರುವಷ್ಟೊತ್ತಿಗೆ ಅದು ಬಂದಿತ್ತು. ಮೊದಲು ಅವರು ಬರೆಯೋಕೆ ಹೋದಾಗ ತುಂಬ ಕಹಿ ಬಂದಿತ್ತು ಅಂತ ಬರೀತಾರೆ. ಹಾಗಾಗಿ ನನ್ನೇ ದಿವಸ ಒಂದು ಕವಿಗೋಷ್ಠಿಯಲ್ಲಿ ನಾವು ಇದೇ ಮಾತಾಡ್ತಾ ಇದ್ವಿ, ನೀವು ಇದ್ರಿ ಅಲ್ಲಿ. ಆಟೋಬಯೋಗ್ರಫಿಕ್ ಆದಾಗ
ಪರ್ಸ್ಪೆಕ್ಟಿವ್ ಕಡಿಮೆ ಆಗಿಬಿಡುತ್ತೆ. ಅವರು ವಿದ್ಯೆ ಆರಂಭದಲ್ಲಿ ಬರೀತಾರೆ ಆತ್ಮಕಥೆ ಕಲೆ ಅಲ್ಲ. ತುಂಬ ಒಳ್ಳೆ ಚೆನ್ನಾಗಿದೆ ಈ ಟ್ರೀಟ್ಸಲಿಕ್ಕೆ ನಾವೆಲ್ಲ, ಆದರೆ ಅಲ್ಲಿ ಕಲ್ಪನೆಗೆ ಅವಕಾಶ ಇಲ್ಲ. ಭೈರಪ್ಪನವರು ಒಂದು ಕಡೆ ನಾನು ಹೇಳಿದ್ದು, ಕಾವ್ಯ ಅನ್ನೋದು ಡೆಫಿನೇಷನ್ ಒಬ್ಬೊಬ್ಬರು ನಂತರ ಕೊಡ್ತಾರೆ, ನಾನು ಕೊಡ್ತೀನಿ ಕಲ್ಪನೆ ಇದ್ದರೆ ಕಾವ್ಯ ಅಂತ. ಅದು ಬಹಳ ಮುಖ್ಯ, ಆ ಕಲ್ಪನೆ ಇರುವಂತ ತೊಂದರೆ. ಹೌದಾ ನಿಮಗೆ ಬಿಟ್ಟಿನಿಂದ ಬಂದ ಸಣ್ಣ ಮಾತು, ಇದು ಕವಿ ಪ್ರೊಡಕ್ಟಿಯೋ ಕವಿ ನಿಬದ್ಧ ಪ್ರೊಡಕ್ಟಿಯೋ? ಭಿತ್ತಿ ಸ್ವತಃ ಸಂಭವಿ ಆನಂದನ ಮೂರು ಹೇಳ್ತಾನೆ, ಸ್ವತಃ ಸಂಭವಿ ಕವಿ ನಿಬದ್ಧ ಪ್ರೊಡಕ್ತಿ ಕವಿ ಪ್ರೊಡಕ್ತಿ ಇದ್ದಂತೆ ಇದ್ದಂತೆ ನೋಡ್ತಕ್ಕಂಥದ್ದು. ಆದರೆ ಪ್ರಕೃತಿ ನೋಡಿದಾಗ ನಮಗೆ ಅದ್ಭುತ ಕಾವ್ಯ ಅನಿಸುತ್ತೆ, ಆಗ ಭಿತ್ತಿ ನೋಡಿದಾಗ ಹಾಗನ್ಸುತ್ತೆ. ಅದು ಭಿತ್ತಿ ಉದ್ದೇಶ ಅದಲ್ಲ. ಹಿಂಸೆಯ ರೂಪದಲ್ಲಿ ಒಂದು ಪಾಶವ ಪ್ರೀತಿ ಆಗಿಬಿಡುತ್ತದೆ, ಹಾಗೆ ಭಾವಕ್ಕೆ ಬಾಯಿಲ್ಲದಿರ್ಪ ಸ್ಥಿತಿಯಲ್ಲಿ ಇದ್ದಾಗ, ಆಗ ಆ ಒಂದು ಸಂದರ್ಭದಲ್ಲಿ ಬಾಳಿನ ಬೆಳ್ ಅಂದರೆ ಬೆಳಕು, ಬಾಳಿನ ಬೆಳಕಿನ ಮೈಯೇ ಆಗಿ ಬದುಕಿನ ಬೆಳಕಿನ ಸಾಕಾರವಾಗಿ ಬಂದಂಥವನು ಸೋಮಶೇಖರ. ಅವನು ಸೂರ್ಯಶೇಖರ ಅಲ್ಲ.